ಅಮ್ಮ ತಾಯೇ. ಬರೀ ಟೇಸ್ಟು ರುಚಿ ನೋಡ್ಬೇಡ, ಆರೋಗ್ಯ, ಆರೋಗ್ಯದ ಬಗ್ಗೆ ಗಮನ ಕೊಡು. ಓಕೆ ಬಾಯ್, ವಿ ಆರ್ ಔಟ್ ಆಫ್ ಹಿಯರ್. ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಸ್ವಲ್ಪ ಡೀಪ್ ಇದೆ ಬಟ್. ಇವಾಗ್ಲೇ ಎಲ್ಲ ಸೌಂಡ್ ಮಾಡ್ ಮಮ್ಮಿ ನೀನು. ಒಂದೊಂದು ಸಾಸಿವೆಲೇ ಎತ್ಕೊಂಡು ಎತ್ಕೊಂಡು ತಿಂತಾಳೆ, ಯಾಕೆ ಅಂತ ಕೇಳು. ಹಲೋ ಗೈಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಒನ್ ಥರ್ಸ್ಡೇ ಈವ್ನಿಂಗ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫೀಸಿಂದ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ, ಯಾಕಂದ್ರೆ ಇವತ್ತು ನಮ್ಮ ಮಮ್ಮಿ ಹೇಳಿದ್ರು ಏನು ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಹೋಗೋಣ ಅಂತ. ಯಾಕಂದ್ರೆ ಮುಂದಿನ ವಾರ ಇಷ್ಟೊತ್ತಲ್ಲಿ ಬಿಂದು ಬೇರೆ ಜಾಗದಲ್ಲಿ ಇರ್ತಾಳೆ. ಎಸ್, ಇವಾಗಲೇ ಎಲ್ಲ ಸೌಂಡ್ ಮಾಡಿ ಮಮ್ಮಿ ನೀನು. ಎಸ್, ಐ ಆಮ್ ಟ್ರಾವೆಲಿಂಗ್. ಆದರೆ ಇದು ಏನಂತಾರೆ ವೆಕೇಷನ್ ವೆಕೇಷನ್ ಅಲ್ಲ, ಬಿಸ್ನೆಸ್ ಟ್ರಾವೆಲ್ ಅನ್ಕೊಳ್ಳಿ. ಸೊ ಆಫೀಸ್ ಮುಖಾಂತರ ನಾನು ಹೋಗ್ತಾ ಇದ್ದೀನಿ ಬೇರೆ ಸಿಟಿಗೆ. ಅದಕ್ಕೆ ಒಂದು ಎರಡು ಮೂರು ಫಾರ್ಮಲ್ ವೇರ್ಸ್ ಬೇಕಾಗಿತ್ತು. ಆನ್ಲೈನಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಐ ಕಾನ್ ಡೂ ಆನ್ಲೈನ್ ಶಾಪಿಂಗ್. ಒಂದು ವಾರ ಆಯ್ತಾ ಮಮ್ಮಿ ಆನ್ಲೈನಲ್ಲಿ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿ. ಹುಡುಕ್ತಾನೆ ಇದ್ದೀನಿ, ಏನೂ ಸಿಗ್ತಲ್ಲ. ಏನಂದರೆ ಏನೂ ಸಿಗ್ತಲ್ಲ, ನಮ್ಗೆ ತೊಗೋಬೇಕು ಅನ್ನಿಸ್ತಲ್ಲ. ಐ ಡೋಂಟ್ ನೋ, ನನಗೆ ತೊಗೋಬೇಕಂತಲೇ ಅನಿಸ್ತಲ್ಲ ಆನ್ಲೈನಲ್ಲಿ. ಅದಕ್ಕೆ ಇವತ್ತು ಹೋಗಿ ಟೆಕ್ಸ್ಟೈಲ್ಸಲ್ಲಿ ನೋಡೋಣ ಏನೇನಿರುತ್ತೆ ಅಂತ. ಇವ್ರದ್ದೇನಾದ್ರು ಸಿಗಲಿಲ್ಲ ಅಂದರೆ ವರ್ಸ್ಟ್ ಕೇಸ್ ಸಿನಾರಿಯೋ ಐ ಹ್ಯಾವ್ ಟು ಆರ್ಡರ್, ಐ ಹ್ಯಾವ್ ನೋ ಅದರ್ ಆಪ್ಷನ್ಸ್. ಬಟ್ ಇವತ್ತು ಹೋಗೋಣ, ನಾವು ಏಳುವರೆ ಮುಂಚೆನೇ ಊಟ ಮಾಡಿಬಿಡ್ತೀವಿ ಇವಾಗ. ಅಟ್ಲೀಸ್ಟ್ ವಿ ಆರ್ ಟ್ರೈಯಿಂಗ್ ಟು ಡೂ ಇಟ್. ಸೊ ಅದಕ್ಕೇ ನಮ್ಮ ಮಮ್ಮಿ ನಾನು ಬಂದ ತಕ್ಷಣ ಅಡುಗೆ ಶುರು ಮಾಡ್ಕೊಂಡಿದ್ದಾರೆ. ಏನೇನು ಮಾಡ್ತಾಯಿದ್ದಾರೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ, ಯಾಕಂದರೆ ಇವತ್ತು ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದಾರೆ. ಬನ್ನಿ ನೋಡೋಣ ಏನೇನು ಮಾಡ್ತಿದ್ದಾರೆ ಅಂತ. ಅದಾದಮೇಲೆ ಊಟ ಮಾಡಿಕೊಂಡು ನಾವು ಟೆಕ್ಸ್ಟೈಲ್ಸ್ಗೆ ಹೋಗಿ ಬರೋಣ. ಕುದಿತಾ ಇದೆ ನಮ್ಮ ಸೋಪ್. ಅಷ್ಟೇನಾ? ಅಷ್ಟೇನಾ? ಇನ್ನೇನು ಮಾಡ್ತೀಯಾ? ಅದನ್ನು ಹೇಳಿದ್ನಲ್ಲ, ನಾನು ಆಲ್ಟ್ರೇಷನ್ ಎಲ್ಲ ಮಾಡಿಲ್ಲ, ಸಿಂಪಲ್ ಆಗಿ ಮಾಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಕುಡಿದ್ಬಿಟ್ಟು ಆಮೇಲೆ ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಇವಾಗ ನಾನು ನುಗ್ಗೆಕಾಯಿ ಪಲ್ಯ ಮಾಡೋಕ್ಕೆ ಈ ಒಂದೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟೊಮೊಟೊ, ಒಂದೀರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡು ಇಟ್ಕೊಂಡಿದ್ದೀನಿ. ಮತ್ತೆ ಮೂಲಂಗಿ ಕಾಲಕ್ಕೆ ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ. ಸ್ವಲ್ಪ ತೆಂಗಿನಕಾಯಿ ಹಾಕೊಂತೀನಿ. ನಾವು ಫ್ರೀಸರಲ್ಲಿ ಇಟ್ಟಿರ್ತೀವಿ ತೆಂಗಿನಕಾಯಿ ಒಂದೇ ಸಲಕ್ಕೆ ತುರಿದ್ಬಿಟ್ಟು. ಸೊ ಅದಕ್ಕೆ ಅದು ಅವಾಗ ಅವಾಗ ತುರಿಯಕ್ಕಾಗಲ್ವಲ್ಲ ಅದಕ್ಕೆ. ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಜೀರಿಗೆ. ನಮ್ಮನೇಲಿ ಯೂಶ್ವಲಿ ಕೈ ಹೇಳ್ತೇನೆ ಕುಕ್ ಮಾಡೋದು, ಇಷ್ಟೇ ಸ್ಪೂನ್ ಅಷ್ಟೇ ಸ್ಪೂನ್ ಅಂತ ಯಾವತ್ತೂ ಮಾಡಲ್ಲ. ಸ್ಪೂನು ನನಗೆ ಲೆಕ್ಕ ಗೊತ್ತಾಗಲ್ಲ, ನನಗೆ ಕೈಯಲ್ಲೇ ಅಭ್ಯಾಸ. ಸೇಮ್ ನಂಗೂ ಅಷ್ಟೇ. ಸ್ವಲ್ಪ ಮೆಣಸು, ಖಾರ ನಿಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲ ಖಾರ ನಮ್ಗೆ ಇಷ್ಟ ಎಷ್ಟಾದ್ರು ಹಾಕೋಬೋದು. ಒಳಗೆದ ಮೆಣಸಿನ್ಕಾಯಿ ನಾನು ಮೂರು ಹಾಕೊಂತ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊಬ್ಬರಿ, ಇಷ್ಟು ಹಾಕಿ ಬೇಯಿಸಿರೋಂಥ ಫಸ್ಟ್ ಅದನ್ನು ಪೌಡರ್ ಮಾಡ್ಕೊಂಡು. ಆಮೇಲೆ ಟೊಮೊಟೊ ಮೂಲಂಗಿ ಹಾಕತ್ತಾ? ಹ್ಞೂ, ಟೊಮೊಟೊ ಮೂಲಂಗಿ ಬೇಯಿಸಿರೋಂಥದ್ದನ್ನು ನೀರು ಹಾಕ್ಬಾರ್ದು, ಬರೀ ಅದನ್ನು ಮಾತ್ರ ಹಾಕಿ ಬೇಯಿಸ್ಕೊಂಡು ಆಮೇಲೆ ನೀರು ಮಿಕ್ಸಿ ಜಾರ್ ತೊಳೆದು ಒಗ್ಗರಣೆ ಮಾಡ್ತೀವಿ. ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಮೂಲಂಗಿನ ಜೊತೆಲೆ ಹಾಕ್ಬಿಟ್ರೆ ಜೀರಿಗೆ ಮೆಣಸು ಅದೆಲ್ಲ ನೈಸ್ ಆಗಲ್ಲ. ಹಂಗಾಗಿ ಫಸ್ಟು ಎಲ್ಲ ಪುಡಿ ಮಾಡ್ಕೊಂಬಿಟ್ಟು ಆಮೇಲೆ ಇದನ್ನು ಹಾಕ್ಕೊಂಡ್ರೆ ನೈಸಾಗಿ ಒಪ್ಕೋಬೋದು. ಒಂದು ಟೊಮೊಟೊ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಅದು ಮತ್ತೆ ಬೇಯಿಸಿರೋಂಥ ಮೂಲಂಗಿ. ಮೂಲಂಗಿ ಒಂದೇ ಅಲ್ಲ, ಮೂಲಂಗಿ, ಹೀರೆಕಾಯಿ, ಬದನೆಕಾಯಿ ಮತ್ತು ಟೊಮೊಟೊ ಇಷ್ಟನ್ನು ನಾವು ಇದೇ ಥರ ಖಾರ ಮಾಡ್ಬೋದು. ಏನಂದರೆ ಟೊಮೊಟೊ ಬೇಯಿಸ್ಕೊಳ್ಳೋದಿಲ್ಲ, ಹೀರೆಕಾಯಿ ಮೂಲಂಗಿ ಬೇಯಿಸ್ಕೊಬೇಕು, ಮತ್ತು ಬದನೆಕಾಯಿ ಸುಟ್ಕೋಬೇಕು. ಸುಟ್ಕೊಂಡು ಸಿಪ್ಪೆಯನ್ನು ತೆಗೆದು ಸೇಮ್ ಇಟ್ಟು ಏನದು ಏನೇಳೋದು ಏನು ಹೇಳ್ತಾರೆ ಅದೇ ಮುಂಚೆ ಇಂಗ್ರೀಡಿಯೆಂಟ್ಸ್ ಅದಷ್ಟು ಹಾಕಿ ಐಟಮ್ಸ್ ಎಲ್ಲ ಒಂದೇ, ಬಟ್ ತರಕಾರಿ ನಾವು ಚೇಂಜ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಅದರಲ್ಲೂ ಇದಕ್ಕೆ ಚಳಿಗಾಲದಲ್ಲಿ ಮಾಡ್ಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನಂಚಿಕೆ ನಾವೇನಾದರೂ ಮಾಡ್ಕೋಬೋದು. ನಮ್ಮ ಅಜ್ಜಿ ಮಾಡ್ತಾ ಇದ್ದಂಥ ಐಟಮ್ಸ್ ಇದೆಲ್ಲ ನಮಗೆ. ನಮ್ಮ ಅಜ್ಜಿ ಏನು ಮಾಡ್ತಾಯಿದ್ರು, ಕಡಲೆಕಾಳು ಹುರಿದ್ಬಿಟ್ಟು ಅದಕ್ಕೆ ನೀರು ಮತ್ತು ಸಾಲ್ಟ್ ಹಾಕಿ ಚೆನ್ನಾಗಿ ಬೇಯಿಸಿ ಕೊಡೋರು, ಸೂಪರಾಗಿರ್ತಾ ಇತ್ತು. ಇವಾಗ ಏನೇನೋ ಬಂದೈತೆ ವೆರೈಟೀಸ್ ವೆರೈಟೀಸ್ ತಿಂಡಿಗಳು, ಅವಾಗೆಲ್ಲ ಏನಿತ್ತು ಏನೂ ಇರಲಿಲ್ಲ. ಯಾವಾಗಲೂ ಖಾರ ಮಾಡಿದ್ರೆ ಸಾಕು, ನಮ್ಮ ಅಜ್ಜಿ ಕಡಲೆಕಾಯಿ ಬೆಂಗಳೆ ಅಂತ ತಿನ್ನಿ, ಬೆಂಗಳೆ ಅಂತ ತಿನ್ನಿ ಅಂತ ಮಾಡೋರು, ತುಂಬ ಚೆನ್ನಾಗಿರ್ತಾ ಇತ್ತು. ಓಕೆ, ಇವಾಗೇನು? ಇವಾಗ ಸಾಂಬಾರ್ಗೆ ಒಂದು ಕಡೆ ಒಗ್ಗರಣೆ ಹಾಕೋತೀನಿ, ಇನ್ನೊಂದು ಕಡೆ ಪಲ್ಲಿಗೆ ಒಗ್ಗರಣೆ ಹಾಕೋತೀನಿ. ಅನ್ನನೂ ಆಗಿದೆ, ಇದೆರಡು ಒಗ್ಗರಣೆ ಹಾಕೊಂಡು ಮುದ್ದೆ ಮಾಡಿದ್ರೆ ಆಯ್ತು. ನಮ್ಮ ಅಡುಗೆ ಇವತ್ತು ಆಯ್ತು. ಅಡುಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೂ ಸ್ವಲ್ಪ ಸಾಸಿವೆ, ಅದರಲ್ಲಿ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಯಾಕೆ ಅಂತ ಕೇಳು? ಯಾಕೆ? ಅದು ನನ್ನ ಮಗಳಿಗೆ ಇಷ್ಟ.
ಒಂದೊಂದು ಸಾಸಿವೆ ಎತ್ಕೊಂಡು ಎತ್ಕೊಂಡು ತಿಂತಾಳೆ, ಅದಕ್ಕೆ ಜಾಸ್ತಿ ಅದೇ. ಅದಾರು ನೆನ್ಪಾಯ್ತಲ್ಲ ನಾನು ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೆ. ತಿನ್ನೋರ್ಗೆ ಗೊತ್ತಿಲ್ಲ ಯಾಕೆ ಅಂತ. ನನಗೆ ಇಲ್ಲಿ ನಾನು ಇಲ್ಲ ಅಂದ್ರು ನಾರ್ಮಲ್ ಊಟದಲ್ಲೂ ಸಾಸಿವೆ ಆಯ್ತಾ ಇರ್ತೀನಿ ಅಂತಲ್ಲ, ಅದೇನೋ ಒಂಥರ ಟೇಸ್ಟ್ ನನಗೆ ಇಷ್ಟ. ಅವಾಗಲೇ ಒಂದಿದ್ದು ಎರಡು ಒಟ್ಟಡಿಗೆ ಮಾಡ್ತಾ ಇದ್ದೀರಲ್ಲ, ಎಷ್ಟು ಕನ್ವೀನಿಯಂಟ್ ಅಂತ ಅಂದರೆ ಎಷ್ಟು ಈಸಿ ಅಂದರೆ ಆಗುತ್ತೆ ಅಂತ. ಮಾಡ್ಬೋದು, ಮಾಡಬೇಕು ಅಂತ ಅಂದ್ಕೊಂಡ್ರೆ ಎಲ್ಲಾನು ಮಾಡ್ಬೇಕು. ಈಗ ಒಂದೊಂದೇ ಒಂದೊಂದೇ ಮಾಡ್ಕೊಂಡು ಕೂತ್ಕೋತೀನಿ ಅಂದರೆ ಟೈಮ್ ವೇಸ್ಟು. ಎಲ್ಲ ಒಟ್ಟಿಗೆ ಬೇಗ ನೋಡೋದು ಆಗ್ತೈತೆ, ಇದು ಸಿಡಿತೈತೆ, ನಾವು ಸಂಡೇ ವ್ಲಾಗ್ ಮಾಡಿದ್ವಲ್ಲ ಚೀಚಿ ಮಾಡಿದ್ದು, ಆ ವ್ಲಾಗ್ ಅಲ್ಲಿ ಇಬ್ರು ಕೇಳಿದ್ರು ಗರಂ ಮಸಾಲ ಮತ್ತೆ ಬಿರಿಯಾನಿ ಮಸಾಲ ರೆಸಿಪಿ ಹೇಳ್ಕೊಡಿ ಅಂತ. ಹೇಳ್ಕೊಡ್ತೀರಾ? ನೆಕ್ಸ್ಟ್ ಟೈಮ್ ಮಾಡೋ ಗ್ಯಾರಂಟಿ ಹೇಳ್ಕೊಡ್ತೀವಿ. ಕರಿಬೇವು ನೋಡಿ, ಇವ್ರಿಗಂತೂ ಹೊಡೆದ ಆಚೆ ಕಳ್ಸಲ್ಲ. ನಾನು ಮಗು ಎಲ್ಲಿ ಹೋಗ್ಬೇಕು, ಯಾಕೆ ಇಲ್ಲಿ ಬರ್ಬೇಕು? ಸಾಸಿವೆ ಸಿಡಿತಾ ಇದೆ ಪಲ್ಯಕ್ಕೆ, ಸ್ವಲ್ಪ ಈರುಳ್ಳಿ ಸರಿಯಾಗಿ. ನಾನಿವತ್ತು ಈರುಳ್ಳಿ ಟೊಮೊಟೊ ಎರಡು ಜಾಸ್ತಿ ಹಾಕ್ತಿಲ್ಲ, ಯಾಕೆ ಅಂದರೆ ಸಾಂಬಾರು ಮಾಡ್ತಾ ಇದ್ದೀನಿ. ಇದು ಗ್ರೇವಿ ಜಾಸ್ತಿ ಬಂದರೆ ನೀವೇನು ಮಾಡ್ತೀರಾ, ಸಾಂಬಾರು ತಿನ್ನಲ್ಲ, ಇದು ಗ್ರೇವಿನ ಖಾಲಿ ಮಾಡ್ತೀರ. ಇವಾಗ ರುಬ್ಬಿಟ್ಕೊಂಡಿರೋಂಥ ಮೂಲಂಗಿ ಖಾರಕ್ಕೆ ಮೂಲಂಗಿ, ಇದು ಜಾಸ್ತಿ ತೆಳ್ಳು ಮಾಡ್ಕೊಬಾರ್ದು, ಟೇಸ್ಟ್ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಗೆ ಇರಬೇಕು. ಎಷ್ಟು ಕುದಿಬೇಕು, ಜಾಸ್ತಿ ಕುದಿಬೇಕಾ? ಸ್ವಲ್ಪ ಸ್ವಲ್ಪ ಅದು ಚೆನ್ನಾಗಿ ಸ್ಮೆಲ್, ಹಸಿ ಸ್ಮೆಲ್ ಎಲ್ಲ ಹೋಗಿ, ಹಸಿ ಸ್ಮೆಲ್ ಏನು ಬರಲ್ಲ. ಏನಾದ್ರೂ ಇದಾಕಿದೀವಲ್ಲ ನಾವು, ಜೀರಿಗೆ ಮೆಣಸು ತೆಂಗಿನಕಾಯಿ, ಅದು ಮಾತ್ರ ಹಸಿ ವಾಸನೆ ಬರುತ್ತೆ. ಅದು ಸ್ವಲ್ಪ ಕುದಿದ್ರೆ ಸಾಕು, ರುಚಿ ತಕ್ಕಷ್ಟು ಉಪ್ಪು. ನಾವು ಯೂಶಲಿ ಕಲ್ಲುಪ್ಪೆ ಯೂಸ್ ಮಾಡೋದು ಮನೇಲಿ, ಅದು ರುಚಿ ತಕ್ಕಷ್ಟು. ಇದು ಕೈಯಲ್ತೆ ಹೀಗೆ ಕೈಯಲ್ಲಿ ಇಟ್ಟಿದ್ದೀನಿ. ಈರುಳ್ಳಿ ಬೆಂದಿದೆ, ಇವಾಗ ಅದಕ್ಕೆ ಟೊಮೊಟೊ ಹಾಕೊಳ್ಳೋಣ. ನುಗ್ಗೆಕಾಯಿ ಬೇಯ್ತೈತೆ ಜೊತೆಗೆ ನುಗ್ಗೆಕಾಯಿ, ವಾವ್ ಮಮ್ಮಿ ವಾವ್. ಟೊಮೊಟೊ ಬೇಯ್ತೈತೆ ಜೊತೆಗೆ ನುಗ್ಗೆಕಾಯಿ ಹಾಕ್ತಾ ಇದ್ದೀನಿ. ಅಯ್ಯಯ್ಯೋ ಏನ್ ಮಾಡೋದು, ನಿನ್ನೆ ಟೈರ್ಡ್ನೆಸ್ ನನಗೆಲ್ಲ ಹೋಗಿಲ್ಲ. ನಾನು ಹೇಳಿಲ್ವಾ ಅಕ್ಕ ತಂಗಿದಿಬ್ರು ದಾದಾ ಬಾಬಾ ಬಾಬಾ ಬಿಸಿ ಅನ್ನೋ. ಏನ್ ಮಾಡೋಣಮ್ಮ, ನಿಮ್ಮಷ್ಟು ಇಂಟೆಲಿಜೆಂಟ್ ಅಲ್ಲ ನಾವು, ಇಂಟೆಲಿಜೆಂಟ್ ಅಲ್ಲ ನಾವು. ಏನ್ ಮಾಡೋಣ ಅಲ್ಲ, ಕ್ಯಾಮ್ರಾ ಶೈ ಆಗಿರೋದ್ರಿಂದ ಆ ಥರ ಆಗುತ್ತೆ ಅಷ್ಟೇ. ಇನ್ನು ಯೂಸ್ ಟು ಆಗ್ತಿದ್ದಾರೆ ಅವರೆಲ್ಲ ಕ್ಯಾಮ್ರಾ ಮುಂದೆ ಇರೋದು. ಎಷ್ಟೊತ್ತು ಬೇಕು ಬೇಯಕ್ಕೆ ನುಗ್ಗೆಕಾಯಿ? ಸ್ವಲ್ಪ ಟೈಮ್ ಬೇಕು, ನುಗ್ಗೆಕಾಯಿ ಬೇಯಬೇಕಲ್ಲ. ಓಕೆ, ತಿನ್ನೋಣ ಬೆಂದಮೇಲೆ. ತೋಳಿ ಸೂಪ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ಇಡಿ. ಬಿಸಿ ಇದೆಯಾ? ಅಯ್ಯೋ ಬಿಸಿಲೇ ಹಂಗೆ ಕುಡಿಬೇಕಂತೆ. ಕಾಮನ್ ಸೆನ್ಸ್ ಎಲ್ಲ ಸ್ಪೂನೇ ಕೊಡೋಣ ನೋಡಿ ನೋಡಿ, ನೀವು ನೋಡಿ ನೀವು ನೋಡಿ. ನಾನು ನನ್ನ ಲಂಚ್ ಬ್ಯಾಗ್ ನಾನು ಒಳಗಡೆ ಎತ್ತಿಟ್ಟಿದ್ದೆ, ಇವಳೆ ಬೀಳ್ಸಿರೋದು ಮತ್ತು ನಾನು ಬಯಸ್ಕೊತೀನಿ. ಸರಿಯಾಗಿ ಇಟ್ಟಿಲ್ಲ ಮಾ, ನಾನು ನೀಟಾಗಿ ಇಟ್ಟಿದ್ದೆ ಇವಳೆ. ಬೆಂದಾಯ್ತಾ? ಇನ್ನೂ ಬೇಯಬೇಕು. ಬೇಯಬೇಕು, ನೀರು ಹಾಕಿದ್ದೀನಿ, ಬೇಯ್ತಾ ಐತೆ. ಅದು ಬೇಯಷ್ಟು ನುಗ್ಗೆಕಾಯಿ ಬೇಯಷ್ಟು ನೀರು ಹಾಕಿ, ಸ್ವಲ್ಪ ಸಾಲ್ಟು, ಮೂಲಂಗಿ ಖಾರ ತೋರಿಸು. ಈ ಥರ ಇರಬೇಕು ಸಾಂಬಾರು, ಟೇಸ್ಟಾಗಿರುತ್ತೆ. ಅಯ್ಯೋ ಸಾರಿ, ಸೈಡ್ ಹೋಗ್ಬೇಕು ತಾನೇ. ಓಕೆ, ಐ ಆಮ್ ಗೋಯಿಂಗ್ ಟು ಟೇಸ್ಟ್. ಸೂಪ್ ಹಿಂಗೆ ಕಾಣ್ತಾ ಇದೆ, ಹಿಂಗೆ ಮಾಡಿ ತೋರಿಸಿದ್ರೆ ಚಲೋ ಹೋಗುತ್ತೆ, ಅದಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿತ್ತೆ. ಅದೇ ನೀನು ಹೇಳ್ದಂಗೆ ಬ್ರೆಡ್ ಕ್ರಮ್ಸ್ ಏನಾರು ಹಾಕೊಂಡು ತಿಂದ ಚೀ ಬ್ರೆಡ್ ಪೀಸಸ್ ಹಾಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನೋಡಿ, ಬೇಡ ಗೊತ್ತಾಗೋದೇ ಇಲ್ಲ ನುಗ್ಗೆಕಾಯಿ ಅಂತ. ಬರೀ ಟೇಸ್ಟು ರುಚಿ ನೋಡ್ಬೇಡ, ಆರೋಗ್ಯ, ಆರೋಗ್ಯದ ಬಗ್ಗೆ ಗಮನ ಕೊಡು. ಓಕೆ ಬಾಯ್, ವಿ ಆರ್ ಔಟ್ ಆಫ್ ಕೇರ್. ಇವಾಗ ನುಗ್ಗೆಕಾಯಿ ಬೆಂದಿದೆ, ಸ್ವಲ್ಪ ನೀರೈತೆ, ಕರೆದು ಅಷ್ಟೇನಾ? ಅಲ್ಲಿ ನೋಡಿ ಬೇಯ್ತಾ ಇದೆ, ಆದ ತಕ್ಷಣ ತಿಂದ್ಬಿಡೋದೇ.
ಯಾಕಂದ್ರೆ ನಮ್ಮಅಮ್ಮ ಫಸ್ಟ್ ಟೈಮ್ ನನಗೆ ಏನು ಸ್ವಲ್ಪ ಸೂಪ್ ಕುಡಿಸ್ಬಿಟ್ರು, ಹೊಟ್ಟೆ ಹಸಿತಾ ಇದೆ ಇವಾಗ, ಜಾಸ್ತಿನೇ ಹಸಿತಾ ಇದೆ. ನಂಗೆ ಇಷ್ಟ ಇಲ್ಲ ಅಂದ್ರೆ ಕೊತ್ತಂಬರಿ ಹಾಕ್ತಾರೆ, ಏನ್ ಮಾಡ್ಬೇಕು ಹೇಳಿ? ಕೊತ್ತಂಬರಿನೇ ಸರ್ವನಾಶ ಮಾಡ್ಬೇಕು. ನಾನು ಕೊತ್ತಂಬರಿನ ಸರ್ವನಾಶ ಮಾಡೋದಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್, ನಿಂಗೆ ಗೊತ್ತಿಲ್ಲ ಅಷ್ಟೇ. ಅಮ್ಮ ತಾಯೇ ತಟ್ಟೆ ಇಟ್ಕೊಂಡು ಕಾಯ್ತಾ ಇದೀನಿ, ಊಟ ಕೊಡ್ತಾ ಇಲ್ಲ, ಏನ್ ಮಾಡೋಣ? ಲೈಟಿಂಗ್ ಲೈಟಿಂಗ್ ನಡೀತಾ ಇದೆ ನಮ್ದು, ಮುದ್ದೆ ಕಟ್ಟೋವರೆಗೂ ಇರಲ್ಲ ಅಂತಾರ, ಏನ್ ಅಷ್ಟು ಅಷ್ಟೊಂದಷ್ಟು ಮಧ್ಯಾಹ್ನ ಏನ್ ತಿಂದೆ? ಮುದ್ದೆ ಕಟ್ ಮಾಡ್ತಾ ಇರೋದು ಅಂದ್ರೆ ಮುದ್ದೆ ಹಿಂಗ್ ತೆಗಿತಾ ಇರೋದು ನೋಡಿ, ಜಡ್ಜ್ ಮಾಡ್ಬಿಡಿ, ನಮ್ಗೆ ಹಂಗೆ ಬರೋದು. ಆಹಾ, ಬಿಸಿಗೆ ಬಿಸಿ ಬಿಸಿನೇ ತಿನ್ಬೇಕು. ತುತ್ತ ಬೇಕಾ? ತುತ್ತ. ಗಂಟ್ಲೆಲ್ಲ ಫಾರ್ಮ್ ಬಂದ್ಬಿಡ್ತು, ಸಕ್ಕತ್ತೈತೆ. ಅಡಿಪೊಡಿ ಇವಾಗ ಹೋಗಿ ಇದನ್ನ ತಿನ್ನೋಣ, ಅದಾದ್ಮೇಲೆ ಟೆಕ್ಸ್ಟೈಲ್ಸ್ಗೆ ಓಡೋಣ. ಊಟ ಎಲ್ಲ ಮುಗಿಸ್ಕೊಂಡು ಈ ಗಾಡಿಗೆ ಮುಗಿಸ್ಕೊಂಡು ಇವಾಗ ಹೊರಡ್ತಿದ್ದೀವಿ ನಾವು ಟು ಗಾರ್ಮೆಂಟ್ಸ್. ನೋಡೋಣ, ಓಪನ್ ಮಾಡಿರ್ತಾರೆ, ಓಪನ್ ಮಾಡಿರ್ತಾರೆ 9 ಗಂಟೆವರೆಗೂ. ಬಟ್ ನಾವು ಸ್ವಲ್ಪ ಬೇಗ ಬೇಗ ಕಲೆಕ್ಷನ್ಸ್ ನೋಡಬೇಕು, ಬನ್ನಿ ಹೋಗಿ ನೋಡೋಣ ಏನೇನಿದೆ ಅಂತ. ಬಿಂದು ಎಷ್ಟು ಬುದ್ಧಿವಂತೆ ಅಂದರೆ, ಗಾಡಿ ಕೀ ಇದರಲ್ಲೇ ಬಿಟ್ಬಿಟ್ಟಿದ್ದೀನಿ, ಮನೆಯೆಲ್ಲ ಹುಡುಕ್ತಾ ಇದ್ದೀನಿ. ಓ ಮೈ ಗಾಡ್, ವಾಟ್ ಆ ಸ್ಟೂಪಿಡ್ ಸ್ಟೂಪಿಡ್ ಮೈಂಡ್. ವಿಡಿಯೋ ಬಿಗಿನಿಂಗ್ನಲ್ಲೇ ನಮ್ಮ ಮಮ್ಮಿ ಸೂಪ್ ಮಾಡ್ತಿದ್ದಾರೆ, ಆ್ಯಂಡ್ ಆ ಸೂಪ್ ರೆಸಿಪಿ ನಾನು ರೆಕಾರ್ಡ್ ಮಾಡಿದ್ದೆ. ಐ ಡೋಂಟ್ ನೋ ಹೌ ಐ ಲಾಸ್ಟ್ ಇಟ್, ಅದು ಡಿಲೀಟ್ ಆಗಿಬಿಟ್ಟಿದೆ. ನಾನು ಇವಾಗ ಎಡಿಟ್ ಮಾಡಬೇಕಾದ್ರೆ ನೋಡ್ಕೊಳ್ತಾ ಇದ್ದೀನಿ, ಆ ರೆಸಿಪಿನೇ ಇಲ್ಲ. ನೆಕ್ಸ್ಟ್ ಡೇ ನಮ್ಮ ಮಮ್ಮಿ ಮಾಡಬೇಕಾದ್ರೆ ನಾನು ಖಂಡಿತ ಆ ರೆಸಿಪಿ ಹಾಕ್ತೀನಿ. ಏನಿಲ್ಲ, ನುಗ್ಗೆಕಾಯಿನ ಬೇಯಿಸ್ಬಿಟ್ಟು ಅದ್ರ ಪಲ್ಪ್ನ ತೆಗ್ದು ರುಬ್ಬಿಟ್ಟು ಕಡಾಯಿಗೆ ತುಪ್ಪ ಹಾಕಿ ಆ ನುಗ್ಗೆಕಾಯಿ ರುಬ್ಬಿದಂಥ ಪಲ್ಪ್ ಹಾಕಿ ಆಮೇಲೆ ಪೆಪ್ಪರ್ ಮತ್ತು ಸಾಲ್ಟ್ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡೋದಷ್ಟೇ, ಹಸಿ ವಾಸನೆ ಹೋಗೋ ತನಕ. ಆ್ಯಂಡ್ ನಾವು ಇವಾಗ ಗಾರ್ಮೆಂಟ್ಸಿಗೆ ಬಂದು ನೋಡ್ತಾ ಇದ್ದೀವಿ ಏನೇನು ಕಲೆಕ್ಷನ್ಸ್ ಇದೆ ಅಂತ. ದಿಸ್ ಒನ್ ವಿಸ್ ವಾಸ್ ವೆರಿ 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 ಪ್ರಿಟಿ. ನಮ್ಮ ಮಮ್ಮಿ ಇದನ್ನು ನೈಟ್ ಸೂಟ್ ಅಂತ ಇದ್ದರು, ನಾನು ಇಲ್ಲ ಕ್ವಾಡ್ ಸೆಟ್ ಅಂತ ಇದೆ. ನಿಮ್ಗೇನು ಅನಿಸುತ್ತೆ, ನೈಟ್ ಸೂಟಾ ಅಥವಾ ಕ್ವಾಡ್ ಸೆಟ್ಟಾ ಹೇಳಿ? ಈ ಟೆಕ್ಸ್ಟೈಲ್ಸಲ್ಲಿ ಹುಡುಗಿರಿಗೆ ಅಂತ 2 ಸೆಕ್ಷನ್ ಇದೆ, 2 ಫ್ಲೋರ್ ಇದೆ. ಯೂಶ್ವಲಿ 2nd ಫ್ಲೋರ್ನಲ್ಲಿ ಇದು ಟಾಪ್ಸ್ ಎಲ್ಲ ಇರುತ್ತೆ, ಮತ್ತು ಇನ್ನರ್ ವೇರ್ಸ್ ಎಲ್ಲ ಇರುತ್ತೆ. ಅದೇ ನೆಕ್ಸ್ಟ್ ಫ್ಲೋರಲ್ಲಿ ಡ್ರೆಸ್ ಚೂಡಿದಾರ್ಸ್ ಎಲ್ಲ ಇರುತ್ತೆ. ಬಟ್ ಈ ಸಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಬಿಟ್ಟಿದ್ರು. ಆ್ಯಂಡ್ ದಿಸ್ ಡ್ರೆಸ್ ವಾಸ್ ವೆರಿ ವೆರಿ ಪ್ರಿಟಿ, ಸ್ಯಾಟಿನಲ್ಲಿ ಸಖತ್ತಾಗಿದೆ ಅಲ್ಲ ಕಲರ್. ನೋಡಿ ಏನೋ ಡ್ರೆಸ್ ಅಂದ್ಕೊಂಡ್ವಿ, ನೋಡಿದ್ರೆ ಸ್ಕರ್ಟ್ ತೋರಿಸಿ ಒಂದಂಗೆ ಇಲ್ಲಿ ನೋಡಿ, ಶೇಪ್ ನೋಡು, ಶೇಪ್ ನೋಡಿ. ಓ, ಇದು ಡ್ರೆಸ್ ಇರ್ಬೋದು, ಇದು ಇದು ಅಷ್ಟೇ. ಇದು ನನಗೆ ಯಾಕೋ ಡೌಟ್, ಡ್ರೆಸ್ ಡ್ರೆಸ್. ನಾವೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಬಂದಾಗ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ. ಇವತ್ತು ಹೈ ಹೋಪ್ಸ್ ಇಟ್ಕೊಂಡು ಹೋಗಿದ್ವಿ, ಬಟ್ ದೆರ್ ವಾಸ್ ನೋ ಕಲೆಕ್ಷನ್. ಈ ಕುರ್ತಿ ಒಂದು ಚೆನ್ನಾಗಿತ್ತು ನೋಡೋಕ್ಕೆ, ಆ್ಯಂಡ್ ಅಡೋ ಫಾರ್ ದ ಡ್ರೆಸ್ ತುಂಬ ಚೆನ್ನಾಗಿತ್ತು, ಆ್ಯಂಡ್ ರಂಗ್ 3 ಅನಿಸುತ್ತೆ, ಅವ್ರದ್ದು ಕುರ್ತಾ ಸೆಟ್ ಎಲ್ಲ ಚೆನ್ನಾಗಿತ್ತು. ಬಟ್ ದೆನ್ ನಮಗೆ ಈ ಥರದ್ದು ಬೇಕಾಗಿರಲಿಲ್ಲ, ಸೊ ನಮಗೆ ಬೇಡದೇ ಇರೋದೇ ಸಿಗ್ತಾ ಇತ್ತು ಹೊರತು ಬೇಕಾಗಿರೋದು ಸಿಗ್ತಾ ಇರಲಿಲ್ಲ. ಆ್ಯಂಡ್ ದಿಸ್ ವಾಸ್ ವೆರಿ ವೆರಿ ಪ್ರಿಟಿ ಕುರ್ತಿ. ಅದಾದಮೇಲೆ ನಾನೊಂದು ಡ್ರೆಸ್ ನೋಡಿದೆ, ಪಿಂಕ್ ಕಲರ್, ಇಟ್ ವಾಸ್ ಸಚ್ ಅ ಬೀಚ್ ವೈಬ್ಸ್ ಕೊಡ್ತಾ ಇತ್ತು ನನಗೆ ಅಂತಂದರೆ, ಸಕ್ಕದಾಗಿತ್ತು ಕಲರ್ ನೋಡೋಕ್ಕೆ. ದೀಸ್ ಆರ್ ದ 3 ಡ್ರೆಸ್ಸಸ್ ಐ ಫೌಂಡ್, ಇದನ್ನ ಟ್ರೈ ಮಾಡಿ ನೋಡೋಣ. ಇವಾಗ ನೋಡಿ, ದಿಸ್ ಇಸ್ ಒನ್ ಟಾಪ್, ಕಲರ್ ಇಷ್ಟ ಆಯ್ತು ನನಗೆ, ಬ್ಲ್ಯಾಕ್ ಕಲರ್ ಟ್ರೌಸರ್ಸ್ ಮೇಲೆ ಹಾಕೋಬೋದು. ಇದೊಂದು ಲೈಕ್ ಅ ಫಾರ್ಮಲ್ ಶರ್ಟ್, ಐ ಥಿಂಕ್ ಇಟ್ ಇಸ್ ಲುಕಿಂಗ್ ಗುಡ್, ನೆಕ್ಕು ಕೂಡ ಚೆನ್ನಾಗಿದೆ, ಸ್ವಲ್ಪ ಡೀಪ್ ಇದೆ ಬಟ್ ಪೀನ್ಸ್ ಹಾಕೋಬೋದು, ದಿಸ್ ಇಸ್ ಓಕೆ. ಇದು ಒಂದು ಸ್ಯಾಟಿನ್ ಡ್ರೆಸ್ ಏನಿದೆ ಅದು ನನಗೆ ಆಗಲಿಲ್ಲ, ಸೊ ಐ ಎಮ್ ಸ್ಕಿಪಿಂಗ್ ದಟ್. ಆ್ಯಂಡ್ ಈ ಬ್ಲೂ ಕಲರ್ ಮಮ್ಮಿ ಚೆನ್ನಾಗಿಲ್ಲ ಅಂದರು, ಸೊ ಇದು ಒಂದೇ ಇವಾಗ, ಇದು ಒಂದಕ್ಕೋಸ್ಕರ ಹಂಗೆ ಹಾರಾಡ್ಕೊಂಡು ಓಡಾಡ್ಕೊಂಡು ಬಂದ್ವ. ಸೊ ಗಡಗಡಗಡ ಅಂತ ಮನೆಯಿಂದ ಓಡ್ ಬಂದ್ವಿ. ಎಷ್ಟು ಬಟ್ಟೆ ತೊಗೊಂಡಮ್ಮ ಅಂತ ಅಷ್ಟೇ, ಚೆನ್ನಾಗಿಲ್ಲ ಏನು ಮನೆ ಬರೋ, ಇವತ್ತು ಚೆನ್ನಾಗೇ ಇಲ್ಲ. ಅಟ್ಲೀಸ್ಟು ನಾನೊಂದು ಬೊಟ್ಟು ಇರ್ತಾ ಇದ್ದೆ ಗೊತ್ತಾ, ಮೆರೂನ್ ಕಲರಲ್ಲಿ ಚಿಕ್ಕ 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 ಸ್ಟೋನ್ಸ್ ಇರ್ತಾ ಇತ್ತು, ಆ ಬೊಟ್ಟು ಖಾಲಿ ಆಗಿದೆ. ಸೊ ನಾನು ಸಿಂಗಲ್ ಸ್ಟೋನ್ ಇರ್ತಾರೆ, ಚೆನ್ನಾಗಿ ಕಾಣ್ತಾಯಿಲ್ಲ, ಆ ಬೊಟ್ಟು ಉಟ್ಕೊಂಡು ಬಂದಿದ್ದೀನಿ ಇವಾಗ ಇಲ್ಲಿ. ಇಲ್ಲಿ ನಾನು ತುಂಬ ವರ್ಷದಿಂದ ತೊಗೊತೀನಿ, ಎಲ್ಲ ಡಿಸೈನ್ ಸಿಗುತ್ತೆ ನೋಡಿ, ಮರಾಠಿ ಮೊಗ್ಗಿಂದ ಹಿಡಿದು ಕನ್ನಡದ ಹುಡುಗಿಯವರೆಗೂ ಸಿಗುತ್ತೆ. 8 ಕ್ರಾಸ್ ಇಂದ ಹಿಂಗೆ ಡೌನ್ ಬಂದ್ರೆ ಇಲ್ಲಿ ಅಮ್ಮ ಇರ್ತಾರೆ, ಅಮ್ಮ ಹತ್ರ ಸ್ಟಿಕ್ಕರ್ ಸಿಗುತ್ತೆ. ಅಜ್ಜಿ ಅಂಗಡಿ ಸಿಕ್ಕಲಿಲ್ಲ, ಸೊ ನಾವು ಬೇರೆ ಅಂಗಡಿ ಬಂದಿದ್ದೆ ಹುಡ್ಕೊಂಡು, ಹೋಪ್ಫುಲ್ಲಿ ಇಲ್ಲಿ ಸಿಗುತ್ತೆ. ಸ್ವಲ್ಪ ಜಾಸ್ತಿ ದೊಡ್ಡದ್ರಿ ಈ ಥರದ್ದೆಲ್ಲ ನಾವು ಹಾಕಲ್ಲ. ಗುಡ್ ದಟ್
ಹ್ಞೂ.